ಉತ್ತಮ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಚಳುವಳಿಯು ಅತ್ಯಂತ ಸಹಕಾರಿಯಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ ಅವರು ಅಭಿವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ವತಿಯಿಂದ ನಗರದ ಸ್ಕೌಟ್ಸ್ ಭವನದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮತ್ತು ರಾಜ್ಯ ಪುರಸ್ಕಾರ ಪ್ರಮಾಣ ಪತ್ರಗಳ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಹಾಗೂ ಸಂಸ್ಥೆಯ ವಾರ್ಷಿಕ ದಿನಸೂಚಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸಕ್ಕೆ ಸೀಮಿತವಾಗದೆ ವ್ಯಕ್ತಿತ್ವ ವಿಕಸನ ಬೆಳವಣಿಗೆಗೆ ಸಹಕಾರಿಯಾಗುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುವುದರಿಂದ ಸ್ವಯಂ ಶಿಸ್ತು, ಪರಿಸರ ಕಾಳಜಿ, ನಾಯಕತ್ವ ಗುಣ ಬೆಳವಣಿಗೆಯಾಗುವುದರಿಂದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದು ಆಶಾ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಆದ್ರೆ ಒಂದು ಸೇವೆ ಮನೋಭಾವ ಅಥವಾ ನಮ್ಮ ಒಂದು ಸಮುದಾಯ ಹೇಗೆ ನಡೀತಾ ಇದೆ ಅದರಲ್ಲಿ ಇರಬೇಕಾದ ಸೋಷಿಯಲ್ ಸ್ಕಿಲ್ ಅನ್ಸಲ್ಲ ನಿಮ್ಗೆ ಲ್ಯಾಂಡ್ ಮಾಡಕ್ ಸೋಷಿಯಲ್ ಸ್ಕಿಲ್ಸ್ ಅಂತ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಅದೆಲ್ಲ ಇದು ಜಿಲ್ಲೆಯಲ್ಲಿ ಈಗಾಗಲೇ ನೀವು ನೋಡಿದ್ರೆ ಒಂದು ಒಳ್ಳೆಯ ಸ್ಕೌಟ್ಸ್ ಭವನ ಕೂಡ ಕಟ್ಟಿ ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಇದರಲ್ಲಿ ನನಗೆ ಅನ್ಸ ಮಟ್ಟಿಗೆ ಎಲ್ಲರೂ ಆಲ್ ಟ್ರೈನ್ ಅಥವಾ ಎಲ್ಲರನ್ನೂ ಕೂಡ ಟ್ರೈನ್ ಆಗಿದ್ದಾರೆ. ಇನ್ನು ಸಣ್ಣ ಮಕ್ಕಳು ಹುಡುಗರು ಕಪ್ಸ್ ಎಲ್ಲ ನೋಡಕ್ ಬಹಳ ಚೆನ್ನಾಗಿದ್ದಾರೆ. ದೇ ಆರ್ ವೆರಿ ಆಕ್ಟಿವ್. ಅವರು ಕೂಡ ಇನ್ನು ಲರ್ನಿಂಗ್ ಮೂಡ್ ಅಲ್ಲಿ ಇದ್ದಾರೆ. ಇನ್ನು ಕಲಿಯಲಿ ಅಂತ ನನ್ನ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನನ್ನ ಆಸಿಸ್ತೀನಿ. ಮತ್ತೆ ಈಗ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳೋದು ನಾವು ಮುಂದೆ ಹೋಗಿ ಮೊದಲನೇ ಸ್ಥಾನಕ್ಕೆ ಬರಲಿ ಅನ್ನೋದು ಕೂಡ ಆಸಿಸ್ತೀನಿ. ಅದು ಏನು ಸಹಕಾರ ಬೇಕೋ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ.